ನಾಯಿ ತಳಿಗಳನ್ನು ಪ್ರಮಾಣೀಕರಿಸುವ ಉದ್ದೇಶದಿಂದ 1891 ರಲ್ಲಿ ಜರ್ಮನಿಯಲ್ಲಿ ಪಿಲ್ಯಾಕ್ಸ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ನಂತರದ ದಿನಗಳಲ್ಲಿ ಯಶಸ್ಸು ಕಾಣದ ಈ ಸಂಸ್ಥೆಯನ್ನು 1894 ರಲ್ಲಿ ವಿಸರ್ಜಿಸಲಾಯಿತು. ಆದರೂ ಕೂಡ ಅದರ ಸದಸ್ಯರು ಆ ಸಂಸ್ಥೆಯ ಸಿದ್ಧಾಂತಗಳನ್ನು ಅನುಷ್ಠಾನಕ್ಕೆ ತರಲು ಉತ್ಸುಕರಾಗಿದ್ದರು. 1899 ರಲ್ಲಿ ಕ್ಯಾಪ್ಟನ್ ಮ್ಯಾಕ್ಸ್ ವ್ಯಾನ್ ಸ್ಟೆಫಾನೆಡ್ಜ್ ಶ್ವಾನ ಪ್ರದರ್ಶನವೊಂದರಲ್ಲಿ ಭಾಗಿಯಾಗಿದ್ದ. ಈ ವೇಳೆ ಎಕ್ಟರ್ಲಿಂಕ್ ಶ್ರಿನ್ ಎಂಬ ಶಪರ್ಡ್ ನಾಯಿಯೊಂದನ್ನು ಪ್ರದರ್ಶಿಸಲಾಯಿತು. ಆ ನಾಯಿಯ ಜಾಣ್ಮೆ, ಶಕ್ತಿ ಮತ್ತು ವಿಧೇಯತೆಗೆ ಮೆಚ್ಚಿದ ಮ್ಯಾಕ್ಸ್ ವ್ಯಾನ್ ಆ ಕಾಲಕ್ಕೆ 200 ಜರ್ಮನ್ ಗೋಲ್ಡ್ ಮಾರ್ಕ್ಸ್ ಹಣವನ್ನು ಕೊಟ್ಟು ಅದನ್ನು ಖರೀದಿಸಿದ್ದ. ಆ ನಾಯಿಯ ಹೆಸರನ್ನು ವರಾಂಡ್ ವಾನ್ ಕ್ರಾಫ್ರಾತ್ ಎಂದು ಬದಲಿಸಿ ಆ ನಾಯಿಯನ್ನು ಹೊಸತಳಿ ನೋಂದಣಿಯಲ್ಲಿ ನೋಂದಾಯಿಸಿದ. ಜರ್ಮನಿಯಲ್ಲಿ ಸೊಸೈಟಿ ಫಾರ್ ದ ಜರ್ಮನ್ ಶಪರ್ಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸ್ಥಳೀಯ ಶಪರ್ಡ್ ಹೆಣ್ಣು ನಾಯಿಗಳು ಮತ್ತು ವರಾಂಡ್ ವಾನ್ ಗ್ರಾಫ್ರಾತ್ನ ಮಧ್ಯೆ ಕ್ರಾಸ್ ಮಾಡಿಸಿ ಜರ್ಮನ್ ಶಪರ್ಡ್ ನಾಯಿಗಳನ್ನು ಸೃಷ್ಟಿಸಿದ. ಆದ್ದರಿಂದ ಮ್ಯಾಕ್ಸ್ ವ್ಯಾನ್ ಸ್ಟೆಫಾನಿಡ್ಜ್ರನ್ನು ಜರ್ಮನ್ ಶಪರ್ಡ್ನ ಪಿತಾಮಹ ಎನ್ನಲಾಗುತ್ತದೆ. ಮ್ಯಾಕ್ಸ್ ವ್ಯಾನ್ ಸೃಷ್ಟಿಸಿದ ಆರಂಭಿಕ ಜರ್ಮನ್ ಶಪರ್ಡ್ಗಳ ಟಾಪ್ ಲೈನ್ ಇಂದಿನ ಜರ್ಮನ್ ಶಪರ್ಡ್ಗಳಂತೆಯೇ ಸ್ಲೋಪ್ ಆಗಿರಲಿಲ್ಲ. ಆದರೆ ನಂತರದ ದಿನಗಳಲ್ಲಿ ಸ್ಲೋಪ್ ಟಾಪ್ ಲೈನ್ಗೆ ಒತ್ತು ಕೊಟ್ಟು ಬೆಳೆಸಿದ್ದರಿಂದ ಇಂದಿನ ಜರ್ಮನ್ ಶಪರ್ಡ್ಗಳು ಇಳಿಜಾರಾದ ಟಾಪ್ ಲೈನನ್ನು ಹೊಂದಿವೆ. ವಿಪರ್ಯಾಸ ಎಂದರೆ ಈ ಬಗೆಯ ಸ್ಲೋಪ್ ಟಾಪ್ ಲೈನ್ಗಳೇ ಅವುಗಳ ಇಂಗಾಲು ಮತ್ತು ಸೊಂಟ ದುರ್ಬಲಗೊಳ್ಳಲು ಕಾರಣವಾಗಿವೆ. ವರಾಂಡ್ ವಾನ್ January 1, 1895 ರಿಂದ 1899 ರವರೆಗೆ ಜೀವಿಸಿತ್ತು. ಈ ಅವಧಿಯಲ್ಲಿ ಅದು ಶ್ವಾಬೆನ್, ಪೈಲೆಟ್, ಎಂಜ್ವಾನ್ ಸ್ಟಾರ್ಕೆನ್ಬರ್ಗ್, ಬಿಯೋ ವಾಲ್ಫ್ನಂತಹ ಪ್ರಮುಖ ಸ್ಟಡ್ ಡಾಗ್ಗಳ ತಂದೆಯಾಗಿತ್ತು. ಈ ನಾಲ್ಕು ನಾಯಿಗಳೇ ಇಂದಿನ ಎಲ್ಲ ಜರ್ಮನ್ ಶಪರ್ಡ್ಗಳ ಪೂರ್ವಜರಾಗಿದ್ದಾರೆ. ಓಕೆ, ಇದಿಷ್ಟು ಒತ್ತಟ್ಟಿಗಿರಲಿ. ಈಗ ವೈಟ್ ಜರ್ಮನ್ ಶಪರ್ಡ್ಗಳ ಬಗ್ಗೆ ನೋಡೋಣ. ಕೆಲವು ಜರ್ಮನ್ ಶಪರ್ಡ್ಗಳು ದೇಹವಿಡೀ ಶ್ವೇತವರ್ಣವನ್ನು ಹೊಂದಿರುತ್ತವೆ. ಕಾರಣ ಅವುಗಳ ಜೀನ್ನಲ್ಲಿನ ಇಂಜರತ್ಯವೇ ಕಾರಣವಾಗಿದೆ. ಏಕೆಂದರೆ ಆಧುನಿಕ ಜರ್ಮನ್ ಶಪರ್ಡ್ಗಳ ಪೂರ್ವಜ ಎಂದು ಹೇಳಲಾಗುವ ವರಾಂಡ್ ವಾನ್ ಗ್ರಾಫ್ರಾತ್ನ ಅಜ್ಜ ಗ್ರಿಫ್ ಒಂದು ಬಿಳಿ ಬಣ್ಣದ ಜಾನುವಾರು ರಕ್ಷಕ ನಾಯಿಯಾಗಿತ್ತು ಎಂಬುದು ಇಲ್ಲಿ ಉಲ್ಲೇಖನೀಯ. ಜೊತೆಗೆ 1882 ಹಿಂದೆಯೇ ಯುರೋಪ್ನಲ್ಲಿ ಆಧುನಿಕ ಜರ್ಮನ್ ಶಪರ್ಡ್ಗಳನ್ನು ಹೋಲುವ ಬಿಳಿ ಬಣ್ಣದ ಹರ್ಡಿಂಗ್ ಡಾಗ್ಗಳಿದ್ದವು ಎಂಬುದಕ್ಕೆ ಸಾಕಷ್ಟು ಆಧಾರಗಳಿವೆ. ಈ ರೀತಿ ಅವುಗಳ ಪೂರ್ವಜ ಪ್ರಾಣಿಗಳು ಬಿಳಿ ಬಣ್ಣ ಹೊಂದಿದ್ದರ ಹಿನ್ನೆಲೆ ಅವುಗಳಲ್ಲಿನ ಮೆಲನೋಕಾರ್ಟಿನ್ 1 ರಿಸೆಪ್ಟರ್ ಜೀನ್ನಲ್ಲಿನ ಇಂಜರಿತವು GST ಬಿಳಿ ಬಣ್ಣಕ್ಕೆ ಕಾರಣವಾಗಿದೆ. ಆರಂಭಿಕವಾಗಿ ಬಿಳಿ ಬಣ್ಣದ ನಾಯಿಗಳನ್ನು GST ಒಂದು ಬಗೆಯ ಬಣ್ಣವೆಂದು ಪರಿಗಣಿಸಲಾಗುತ್ತಿತ್ತು. 1930 ನಂತರ ಅದನ್ನು ದೋಷವೆಂದು ಪರಿಗಣಿಸಲಾಯಿತು. ಸೀಬಲ್ಡ್ ಜರ್ಮನ್ ಶಪರ್ಡ್ ಬಗ್ಗೆ ತಿಳಿಯೋಣ. ಜಗತ್ತಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅಮೆರಿಕದಲ್ಲಿ ಬ್ಲ್ಯಾಕ್ ಅಂಡ್ ಟ್ಯಾನ್ ಕಲರ್ ಹೊಂದಿದ 2 ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ಗಳಿಗೆ ಒಂದು ಪೀಬಲ್ಡ್ ಕಲರ್ನ ಜರ್ಮನ್ ಶಪರ್ಡ್ನ ಜನನವಾಯಿತು. ಅದು ಬ್ಲೂ ಐಯನ್ನು ಸಹ ಹೊಂದಿತ್ತು. ಅದರ ಇಂದಿನ ಸತ್ಯತೆಯನ್ನು ತಿಳಿಯಲು ಅದರ ಒಡತಿ ಅದನ್ನು ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಗೆ ಒಯ್ದು ಪರೀಕ್ಷೆಗೆ ಒಳಪಡಿಸಿದಾಗ ತಿಳಿಯಿತು ಅವು ತಮ್ಮ ಪೀಬಲ್ಡ್ ಬಣ್ಣವನ್ನು ಜರ್ಮನ್ ಶಪರ್ಡ್ ಸಿಂಗಲ್ ಬ್ಲಡ್ ಲೈನ್ನಿಂದ ಪಡೆಯುತ್ತವೆ ಎಂದು. ಆ ನಂತರದಲ್ಲಿ ಆ ಬಣ್ಣ ವಿನ್ಯಾಸದ ಜರ್ಮನ್ ಶಪರ್ಡ್ಗಳನ್ನು ಪಾಂಡಾ ಶಪರ್ಡ್ಗಳೆಂದು ಕರೆಯಲಾಯಿತು. ಪಾಂಡಾ ಶಪರ್ಡ್ಗಳು ಉಳಿದ ಜರ್ಮನ್ ಶಪರ್ಡ್ಗಳಂತೆ ಬ್ಲ್ಯಾಕ್ ಅಂಡ್ ಟ್ಯಾನ್ ಬಣ್ಣದ ಜೊತೆಗೆ 35%ನಷ್ಟು ಬಿಳಿ ಬಣ್ಣವನ್ನು ಹೊಂದಿರುತ್ತವೆ. ವಿಪರ್ಯಾಸ ಎಂದರೆ ಇದರ ಪೋಷಕರಾರು ವೈಟ್ ಜರ್ಮನ್ ಶಪರ್ಡ್ಗಳಾಗಿರುವುದಿಲ್ಲ. ಕೆಲ ಕೆನಲ್ ಕ್ಲಬ್ಗಳು ಇವನ್ನು ಪ್ರತ್ಯೇಕ ತಳಿ ಎಂದರೆ ಮತ್ತೆ ಕೆಲವು ಇವನ್ನು ಜರ್ಮನ್ ಶಪರ್ಡ್ಗಳಲ್ಲಿನ ಒಂದು ಬಣ್ಣವಾಗಿದ್ದು ಅದು ದೋಷಪೂರಿತ ವರ್ಣ ಸಂಯೋಜನೆ ಎಂದು ಬಗೆಯುತ್ತವೆ. 1990 ರಲ್ಲಿ ಅಮೆರಿಕದ ಶೆಲ್ಲಿ ವಾಟ್ಸ್ ಮತ್ತು ಡೇವಿಡ್ ಟರ್ಕೈಮರ್ ರವರು ಜರ್ಮನ್ ಶಪರ್ಡ್, ಅಲಾಸ್ಕನ್ ಮಲಮೂಟ್ ಮತ್ತು ಗ್ರೇಟ್ ಪೈರಿನೀಸ್ಗಳ ಮಧ್ಯೆ ಕ್ರಾಸ್ ಮಾಡಿಸಿ ಕಿಂಗ್ ಶಪರ್ಡ್ಗಳನ್ನು ಸೃಷ್ಟಿಸಿದರು. ಇವು ಅಮೆರಿಕನ್ ಕೆನಲ್ ಕ್ಲಬ್, ಯುನೈಟೆಡ್ ಕೆನಲ್ ಕ್ಲಬ್, FCI ಯಾವುದೇ ಪ್ರಮುಖ ಕೆನಲ್ ಕ್ಲಬ್ಗಳಲ್ಲಿ ನೋಂದಾಯಿತವಾಗಿಲ್ಲ. ಬದಲಾಗಿ ಅಮೆರಿಕನ್ ರೇರ್ ಬ್ರೀಡ್ ಅಸೋಸಿಯೇಷನ್, ಅಮೆರಿಕನ್ ಪೆಟ್ ರಿಜಿಸ್ಟ್ರಿ ಅಂತಹ ಸಂಸ್ಥೆಗಳಲ್ಲಿ ನೋಂದಾಯಿತಗೊಂಡಿವೆ. 1995 ರಲ್ಲಿ ಇವುಗಳ ಅಧಿಕೃತ ತಳಿ ಸಂಸ್ಥೆ ಸ್ಥಾಪನೆಯಾಯಿತು.